ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೇಬೂದಿಹಾಳ ಗ್ರಾಮದ ಗಿರಿಜವ ರುದ್ರಪ್ಪ ಹಡಪದ್ ಎಂಬ ಬಡ ಕುಟುಂಬದ ಮನೆಯಲ್ಲಿ ಯಜಮಾನ ತೀರಿ ಹೋಗಿದ್ದಾನೆ. ದುಡಿದು ಹಾಕಲಿಕ್ಕೆ ಮನೆಯಲ್ಲಿ ಗಂಡ ಮಕ್ಕಳು ಇಲ್ಲ. ಹೇಗೋ ತನ್ನ ಆಸರೆಯ ಮನೆಯಲ್ಲಿ ರೈತರ ಹೊಲಗಳಲ್ಲಿ ಹೋಗಿ ಕೆಲಸ ಮಾಡಿ ಬಂದು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಳು. ಇವಳ ಜೀವನಕ್ಕೆ ಆಸರೆಯಾಗಿದ್ದ ಇರುವ ಮನೆ ಮಾತ್ರ. ಆದರೆ ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ತನ್ನ ಬದುಕಿಗೆ ಆಸರೆಯಾಗಿದ್ದ ಮನೆ ಸಂಪೂರ್ಣವಾಗಿ ನೆಲಕಚ್ಚಿದ. ಇದರಿಂದ ಮಹಿಳೆಗೆ ಏನು ಮಾಡಬೇಕು ಎಂದು ತೋಚದಂತಾಗಿದೆ. ತನ್ನ ಜೀವನಕ್ಕೆ ಆಸರೆಯಾದ ಮನೆಯನ್ನು ಕಳೆದುಕೊಂಡು ಮಹಿಳೆ ಮುಂದೇನು ಮಾಡಬೇಕು ಎಂದು ತೋಚದಾಗದೆ ಪಂಚಾಯಿತಿಗೆ ಹೋಗಿ ನನ್ನ ಮನೆ ಬಿದ್ದಿದೆ, ಬನ್ನಿ ಎಂದು ಅಧಿಕಾರಿಗಳನ್ನು ಕರೆದರೆ ನಾವು ಇದಕ್ಕೆ ಸಂಬಂಧವಿಲ್ಲ, ತಹಶೀಲ್ದಾರ್ ಬರಲಿ ಎಂದು ಉಡಾಪೆ ಉತ್ತರ ನೀಡಿದ್ದಾರೆ. ಈಗಲಾದರೂ ಮನೆಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಮನೆಗೆ ಸಂಬಂಧಿಸಿದ್ದು ತಹಶೀಲ್ದಾರ್ ಹಾಗೂ ಶಾಸಕರು ಭೇಟಿ ನೀಡಿ ಸರ್ಕಾರದಿಂದ ಸಿಗುವ ಸಹಾಯವನ್ನು ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು.